ಒಂದ್ ಕಡೆ ಚೈತ್ರ ಮತ್ತು ಗ್ಯಾಂಗ್ ನ ವಿಡಿಯೋ ನೆನೆ ಹಲ್ಚಲ್ ಎಬ್ಬಿಸ್ತು, ಅದ್ರ ಬೆನ್ನಲ್ಲೇ ಮತ್ತೊಂದು ಆಡಿಯೋ. ಈಗ ಆಡಿಯೋದ ಸರದಿ, ಚೈತ್ರ ಅಂಡ್ ಗ್ಯಾಂಗ್ ನಿಂದ ವಂಚನೆ ಪ್ರಕರಣ. ಈ ಪ್ರಕರಣದಲ್ಲಿ ಚೈತ್ರಾಳ ಮತ್ತೊಂದು ಆಡಿಯೋ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಯಾರ ಜೊತೆ ಮಾತನಾಡಿದ್ದಾರೆ ಚೈತ್ರ? ಕಾರ್ಕಳದ ಸುನೀಲ್ ಕುಮಾರ್ ಹೆಸರು ಪ್ರಸ್ತಾಪ ಆಗಿದೆ ಆಡಿಯೋದಲ್ಲಿ. ಸುನೀಲ್ ಕುಮಾರ್ ಹೆಸರನ್ನ ದುರ್ಬಳಕೆ ಮಾಡ್ಕೊಂಡ್ರ ಹಂಗಂದ್ರೆ ಚೈತ್ರ ಅಂಡ್ ಗ್ಯಾಂಗ್ ಯಾರೋ ಒಬ್ರಲ್ಲ, ಈಗ ಶೋಭಾ ಕರಂದ್ಲಾಜೆ ಮಾತ್ರ ಅಲ್ಲ, ಈ ರೀತಿಯ ಬಿಜೆಪಿಯ ಹಲವು ನಾಯಕರ, ಅದರಲ್ಲೂ ಕರಾವಳಿ ಭಾಗದ ಲೀಡರ್ಸ್ಗಳ ಹೆಸರನ್ನ ಬಳಸ್ಕೊಂಡಿರುವಂತದ್ದು ಮುನ್ನೆಲೆಗೆ ಬರ್ತಾ ಇದೆ, ಗೊತ್ತಾಗ್ತಾ ಇದೆ. ಪ್ರಸಾದ್ ಮುಟ್ಸ್ತೆ. ಓ ಆಯ್ತಾ, ಇಷ್ಟು ಬೇಗ? ಓ ಓ, 6:22 ಆಗಿ ಹೋಯ್ತಲ್ಲ. ಹೌದೌದು, ನಂಗ್ ಗೊತ್ತೇ ಇಲ್ಲ, ಬೇಗ ಹೋಗಿದ್ರಾ? ಬೇಗ ಇಲ್ಲ, ಲೇಟ್ ಆಗಿತ್ತು. ಹೌದಾ? ಹಾ ಓಹೋ, ಅಂದ್ರೆ 6 ಗಂಟೆ ಹೇಳಿದ್ರಲ್ಲ. ಹ್ಮ್ ಕಾರು ಕಾಲ ಆಯ್ತು, ಈಗ ಜಸ್ಟ್ ಮುಟ್ಸದಷ್ಟೇ. ಹೌದಾ? ಹೌದು. ಹಾ ಸರಿ ಸರಿ, ಅವ್ರಿಗೆ ಫೋನ್ ಮಾಡಿ ಹೇಳ್ಬೇಕಿತ್ತು. ಹಾ ಅವ್ರಿಗೆಲ್ಲ ಹೇಳ್ಬೇಕಿತ್ತು ಫೋನ್. ಗಗನ್ಗೆ ಹೇಳ್ದೆ. ಹೌದಾ? ಹಾ ಸರಿ ಸರಿ, ಗಗನ್ ಮಾಡಿ ನಿಮ್ ಮಾಡಿದೆ. ಹೌದಾ ಸರಿ, ನಾರ್ಮಲ್ ಸಂಘಟನೆ, ಇಬ್ರು ಹುಡುಗರು ಇದ್ರೆ ಅಷ್ಟೇ. ಹೌದಾ? ಹಾ ಎಲ್ಲಿದ್ದಿದ್ರು? ಅದು ಯಾವ್ದು? ಕಾರ್ಕಳ ರೋಡ್ ಅಲ್ಲಿ ಒಳಗೆ. ಹೌದಾ? ಮೋಸ್ಟ್ಲಿ ಸುನೀಲ್ ಕುಮಾರ್ ಮನೆಗೆ ಹೋಗ್ತಾರೇನು? ಸುನೀಲ್ ಕುಮಾರ್ ಮನೆಗ? ಮೇಬಿ, ಇಲ್ಲಾಂದ್ರೆ ಅಲ್ಲಿ ಯಾಕೆ ಬರ್ತಾರೆ ಅಲ್ಲ. ಹೌದೌದು, ನೋಡ. ಹಾ ಸರಿ ಸರಿ, ಅವ್ರಿಗೊಂದು ಹೇಳಿಬಿಡಿ. ಆಮೇಲೆ ಯಾರಿಗೆ? ನಾನು ಮಾಡಿದ್ದೇನೆ, ನೀವು ಸಿಸಿಬಿ ಕಸ್ಟಡಿಯ ನಂತರ ಮಾಧ್ಯಮಗಳಿಗೆ ಫಸ್ಟ್ ರಿಯಾಕ್ಷನ್ ಕೊಡಬೇಕಾದ್ರೆ ಚೈತ್ರ ಕುಂದಾಪುರ ಹೇಳಿದಂತ ಮಾತು, ಸ್ವಾಮೀಜಿಯೊಬ್ರು ಸಿಗಲಿ, ಎಂತೆಂತ ದೊಡ್ಡವ್ರ ಹೆಸರು ಬರುತ್ತೆ ನೋಡಿ ಅಂತ ಇದ್ರು. ಇದಾಗ್ತಾ ಇದ್ದಂತೆ ಹಾಲಶ್ರೀ ಸ್ವಾಮೀಜಿಗಳು ನಾಪತ್ತೆ, ಇದೀಗ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ರು, ಅದು ಇವತ್ತು ವಿಚಾರಣೆಗೆ ಬರ್ತಾ ಇದೆ. ಸಿಸಿಬಿ ಪೊಲೀಸರ ಬಂಧನದ ಭೀತಿಯಲ್ಲಿರುವ ಹಾಲಶ್ರೀಗಳು ಮೊನ್ನೆ ಸಂಜೆನೆ ಸಿಟಿ ಸಿವಿಲ್ ಕೋರ್ಟ್ CCH 57ನೇ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. A3 ಆರೋಪಿಯಾಗಿದ್ದಾರೆ ಈ ಪ್ರಕರಣದಲ್ಲಿ ಅವರು. ಸೊ ಈ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಪೊಲೀಸರ ಕೈಗೆ ಸಿಗದೆ ನಾಪತ್ತೆಯಾಗಿದ್ದಾರೆ. ಇವತ್ತು ವಿಚಾರಣೆ ಸಿಗುತ್ತಾ ಇಲ್ವಾ ನೋಡೋಣ. ಬಿಜೆಪಿಯಿಂದ ಟಿಕೆಟ್ ಕೊಡಿಸ್ತೀವಿ ಅಂತ ಬಹುಕೋಟಿ ವಂಚನೆ ಮಾಡಿರುವ ಪ್ರಕರಣ ಚೈತ್ರ ಕುಂದಾಪುರ ಅಂಡ್ ಟೀಮ್ದಲ್ವಾ, ಅದೇ ರೀತಿಯ ಮತ್ತೊಂದು ವಂಚನೆ ಬೆಳಕಿಗೆ ಬಂದಿದೆ. ಕೊಪ್ಪಳ ಜಿಲ್ಲೆ ಕನಕಗಿರಿ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗೆ ಮೋಸ ಮಾಡಿದ್ದಾರೆ. ಜಿ ತಿಮ್ಮಾರೆಡ್ಡಿ ಹಣ ಕಳೆದುಕೊಂಡಿರುವ ಟಿಕೆಟ್ ಆಕಾಂಕ್ಷಿ ಅವರ ಪತ್ನಿ ಗಾಯತ್ರಿಗೆ ಟಿಕೆಟ್ ಕೊಡಿಸೋಕೆ ಅಂತ ಶತಪ್ರಯತ್ನ ನಡೆಸಿಬಿಟ್ಟಿದ್ರು. ದೆಹಲಿಯ ವಿಶಾಲ್ ನಾಗ್, ಬೆಂಗಳೂರಿನ ಜೀತು ಗೌರವ್ನಿಂದ ಆ ಕುಟುಂಬಕ್ಕೆ ವಂಚನೆಯಾಗಿದೆ. ನಮಗೆ ಅಮಿತ್ ಶಾ ಗೊತ್ತು, RSSನ ನಾಯಕರು ಗೊತ್ತು ಅಂತ ಹೇಳಿ ಅದು ಕೋಟಿಗಟ್ಟಲೆ ವ್ಯವಹಾರ, ಇದು ಲಕ್ಷಗಟ್ಟಲೆಯಲ್ಲಿ ನಡೆದಿದೆ. 21 ಲಕ್ಷ ರೂಪಾಯಿ ಗೋತಾ ನಂಬಿ ಕೊಟ್ಟಿದ್ದಾರೆ ಇವರು, ಏನೋ ಟಿಕೆಟ್ ಸಿಗುತ್ತೇನೋ ಅಂತ ಪತ್ನಿ ಕೊಡ್ಸೋಣ ಅಂತ ಹರಸಾಹಸ ಪಟ್ರಂತೆ, ಬಟ್ ಆಗಿಲ್ಲ. ಈಗ ಗೊತ್ತಾಗಿದೆ ಅವ್ರಿಗೆ ವಂಚನೆ ಅಂತ.